ಇನ್ನೊಂದು ನೆಲಮಂಗಲದಲ್ಲಿ ಒತ್ತುವರಿಗೆ ಮುಂದಾದಂತಹ ಅಧಿಕಾರಿಗಳ ಮೇಲೆ ಅಲ್ಲಿನ ಒಬ್ಬರು ಮಹಿಳೆ ಏನಿದ್ದಾರೆ ಅವರು ಅವಾಜ್ ಹಾಕಿದ್ದಾರೆ. ಹಾಗಾದರೆ ಯಾಕೆ ಅವಾಜ್ ಹಾಕಿದ್ರು? ಅವಾಜ್ ಹಾಕಿದಂತಹ ಮಹಿಳೆ ಆದರೂ ಯಾರು? ಜೊತೆಗೆ ಅಲ್ಲಿ ಅಧಿಕಾರಿಗಳು ಯಾವ ಜಾಗವನ್ನು ಒತ್ತುವರಿ ಮಾಡೋಕೋದ್ರು? ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ನೆಲಮಂಗಲದಲ್ಲಿ ತಹಶೀಲ್ದಾರ್ಗೆ ಮಹಿಳೆ ಅವಾಜ್ ಹಾಕಿರುವಂತಹ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಯಾಕೆ ನಡೀತು ಅಂತ ನೋಡೋದಾದರೆ, ಗುಂಡು ತೋಪು ಒತ್ತುವರಿ ತೆರವು ವೇಳೆ ಮಹಿಳೆ ಅವಾಜ್ ಹಾಕಿದ್ದಾರೆ. ಅವಾಜ್ ಹಾಕಿದಂತಹ ಮಹಿಳೆ ವಕೀಲೆ ಎಂದು ತಿಳಿದುಬಂದಿರುತ್ತೆ. ಇನ್ನು ಸರ್ವೆ ನಂಬರ್ 91/17 ಈ ಒಂದು 17 ಕುಂಟೆ ಏನಿದೆ, 17 ಕುಂಟೆಯಲ್ಲಿ 28 ಕುಂಟೆ 2.28 ಕುಂಟೆನ ಒತ್ತುವರಿ ಮಾಡಲಾಗಿರುತ್ತೆ. ಸೊ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ. ಮಾಹಿತಿ ಮೇರೆಗೆ ಅವರು ಅಲ್ಲಿ ಒತ್ತುವರಿಯನ್ನು ತೆರವು ಮಾಡಲಿಕ್ಕೆ ಹೋಗಿರ್ತಾರೆ. ವಾಸಿಂ ಅಕ್ರಮ್ ಎಂಬಾತ ಒತ್ತುವರಿ ಮಾಡಿಕೊಂಡಿರ್ತಾರೆ ಈ ಒಂದು ಸ್ಥಳವನ್ನು. ಸ್ಥಳವನ್ನು ಜೈ ಹಿಂದ್ ಡಾಬಾಗೆ ಬಾಡಿಗೆ ಕೂಡ ನೀಡಲಾಗಿರುತ್ತೆ. ನೋಡಿ ಯಾವ ರೀತಿಯಾಗಿ ಇಲ್ಲೆಲ್ಲಿ ಹೋಗಿ ಯಾವ ಥರ ಬಂದಿರುತ್ತೆ ಅಂತ. ಕಳೆದ ಒಂದು ವಾರದಿಂದ ಅಷ್ಟೇ ಒತ್ತುವರಿ ಹಿನ್ನೆಲೆ ನೋಟಿಸ್ ಕೂಡ ನೀಡಲಾಗಿರುತ್ತೆ. ಯಾವುದೇ ಅಧಿಕಾರಿಗಳಾದರೂ ಕೂಡ, ಯಾವುದೇ ಒಂದು ಒತ್ತುವರಿ ಜಾಗ ಆದರೂ ಕೂಡ ಏಕಾಏಕಿ ಅದನ್ನು ಒತ್ತುವರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು ನೋಟಿಸ್ ಅಂತ ಕೊಡ್ತಾರೆ, ನೋಟಿಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಆನ್ಸರ್ ಕೂಡ ಯಾವುದು ಬಂದಿಲ್ಲ ಅಂದಾಗ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಒತ್ತುವರಿ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾರೆ. ನೋಟಿಸ್ ನೀಡಿ ತೆರವುಗೊಳಿಸಲು ಮುಂದಾಗಿದ್ದ ತಾಲೂಕು ಆಡಳಿತ, ಈ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸೋಂಪುರ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಲು ಮುಂದಾಗಿದ್ದಂತಹ ತಾಲೂಕು ಆಡಳಿತ, ಜೊತೆಗೆ ಈ ವೇಳೆ ವಾಸಿಂ ಪರ ವಕೀಲೆ ಆಸ್ಮಾರಿಂದ ತಹಶೀಲ್ದಾರ್ಗೆ ಅವಾಜ್ ಹಾಕಿದ್ದಾರೆ. ನೆಲಮಂಗಲ ತಹಶೀಲ್ದಾರ್ ಮೇಲೆ ಏಕಾಏಕಿ, ನೀನು ಯಾವನೋ ಇದನ್ನು ಕೇಳೋದಕ್ಕೆ ಅಂತ ಅವಾಜ್ ಹಾಕಿದ್ದಾರೆ. ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿದ್ದಾರೆ. ನಿನಗೆ ತೆರವುಗೊಳಿಸಲು ಅನುಮತಿ ಯಾರು ಕೊಟ್ಟರು? ಈ ರೀತಿ ಏಕವಚನದಲ್ಲೇ ಮಾತನಾಡಿರುವಂಥದ್ದು. ಇನ್ನು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಏಕವಚನದಲ್ಲೇ ನಿಂದನೆಯನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಅಲ್ಲಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿರುವಂಥದ್ದು. ಈ ಹಿನ್ನೆಲೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಅಲ್ಲಿ ಇನ್ನು ವಕೀಲೆ ಆಸ್ಮಾ ವಿರುದ್ಧ ದೂರು ದಾಖಲಿಸಿದ ನೆಲಮಂಗಲ ತಹಶೀಲ್ದಾರ್ ಕೆ ಮಂಜುನಾಥ್. ಈ ಒಂದು ಒತ್ತುವರಿ ಏನಿರುತ್ತೆ ಈ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದಾಗ ಅಲ್ಲಿ ವಸಿಂ ಅಕ್ರಮ್ ಅಂತ ಏನಿರ್ತಾರೆ, ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ 2.8 ಕುಂಟೆ ಜಾಗವನ್ನು. ಇದನ್ನು ಇನ್ನೊಂದು ಡಾಬಾಕ್ಕೆ ಬಾಡಿಗೆ ಏನೋ ಕೊಟ್ಟಿರ್ತಾರೆ. ಸೊ ಈ ಸಂಬಂಧ ಅಲ್ಲಿ ನೋಟಿಸ್ ಕೊಟ್ಟಿರ್ತಾರೆ ಒತ್ತುವರಿ ಅಂತ. ಇಲ್ಲಿ ತೆರವುಗೊಳಿಸಲು ಅಧಿಕಾರಿಗಳು ಹೋದಾಗ ಅಲ್ಲಿ ಅವರ ಪರವಾಗಿ ಬಂದಂತಹ ವಕೀಲೆ ಏನಿದ್ದಾರೆ, ಸೊ ಅವರು ಅವಾಜ್ ಆಗ್ತಾರೆ ಅವ್ರಿಗೆ, ನೀನು ಯಾವನೋ ಕೇಳೋದಕ್ಕೆ, ನೀನು ಏನು ಪರ್ಮಿಷನ್ ಕೊಟ್ಟಿರೋದು ಯಾರು ನೀನು ಕೇಳೋದಕ್ಕೆ ಅಂತ. ಇದೆಲ್ಲವೂ ಕೂಡ ಇದೆ. ಒಂದು ನಿಮಿಷ ನೀವು ಕೂಡ ನೋಡ್ಕೊಂಬಂದ್ರಿ. ನೀನ್ ಮಾಡ್ಕೊಂಡು ಫೀಟಿಗೆ ನೀನ್ ಮಾಡ್ಕೊಂಡು ಗುಜ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ದಾಬಸ್ಪೇಟೆಯ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಎಸ್, ಹಾಗಾದ್ರೆ ನೋಡಿ, ಯಾವುದೇ ಅಧಿಕಾರಿಗಳಾದರೂ ಕೂಡ ಏನೇ ಒಂದು ಒತ್ತುವರಿ ಮಾಡೋಕ್ಕೂ ಮುಂಚೆ ಆ ಜಾಗದ ಬಗ್ಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡೇ ಮಾಡಿದಾರೆ ಅಲ್ವಾ?
ಹಲೋ ಹೇಳಿ ಯಶವರಾಜ್. ಎಸ್ ಸರ್, ನೋಟಿಸ್ ಇಶ್ಯೂ ಮಾಡಿದ ಮೇಲೂ ಕೂಡ ಇವರು ಅಲ್ಲಿ ಏನು ಒಂದು ಗದ್ದಲ ಮಾಡುವಂಥದ್ದು, ಅಧಿಕಾರಿಗಳಿಗೆ ಆವಾಜ್ ಹಾಕುವಂಥದ್ದು ಇದೆಲ್ಲವೂ ಕೂಡ ನಡೆದಿದೆ. ಹಾಗಾದರೆ ಇಲ್ಲಿ ಏನಾಯಿತು, ಯಾಕೆ ಅಷ್ಟೊಂದು ಗಲಾಟೆ ಮಾಡಿದ್ರು, ಏನಾಯ್ತು ಇಲ್ಲ ಹಾಗಾದ್ರೆ? ಹೌದು ಯಶವರಾಜ್, ಏನಂತ ಹೇಳಿದ್ರೆ ಇದು ತಾಪಸ್ಪೇಟನಲ್ಲಿರ ಸರ್ವೆ ನಂಬರ್ 90 91ರಲ್ಲಿ 34 ಅಂತ ಸರ್ಕಾರಿ ಗುಂಡು ತೋಪಿದೆ. ಆ ಗುಂಡು ತೋಪ್ನಲ್ಲಿ ಈ ಜೈನ್ ಹೋಟೆಲ್ ಮಾಲೀಕರು ಅಂದ್ರೆ ಆ ಜಾಗದ ಮಾಲೀಕರು ವಸೀಂ ಅಕ್ರಮನ್ ಅವರು ಅನಧಿಕೃತವಾಗಿ 2.4 ಕುಂಟೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒಂದು ಇದ್ರಲ್ಲಿ ತಹಶೀಲ್ದಾರ್ ಸರ್ವೆ ಮಾಡಿ ಕಂಪ್ಯೂಟರ್ ಸರ್ವೆ ಮಾಡಿ ಕೊನೆಗೆ ಅದು ಒತ್ತುವರಿ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ನೋಟಿಸ್ ಕೂಡ ವಿತರಣೆ ಮಾಡಿದ್ದಾರೆ. ನೋಟಿಸ್ ಕೊಟ್ಟು ಒಂದು ತಿಂಗಳಾದ್ರೂ ಅವರು ತೆರವು ಮಾಡ್ದಲೇ ಇರೋ ಹಿನ್ನೆಲೆಯಲ್ಲಿ ಅವರು ಇದ್ದಂತ ಮನೆ ಮತ್ತೆ ಹೋಟೆಲ್ನ ಖಾಲಿ ಮಾಡಿಸಿ ಸೀಸ್ ಮಾಡೋ ಅಂತ ಟೈಮ್ನಲ್ಲಿ ಒಬ್ರು ವಕೀಲೆ ಬರುತ್ತಾರೆ. ವಕೀಲೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಅಕ್ರಮ್ ಪಾಷಾ ಕಡೆ ವಕೀಲರು ಅವ್ರು ಬಂದು ಏಕಾಏಕಿ ತಹಶೀಲ್ದಾರ್ ಮೇಲೆ ಅವಾಜು ಅಂದ್ರೆ ದುಂದಾವರ್ತನೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದ್ರ ಹಿನ್ನೆಲೆ ತಿಳಿದಾಗ ಏನಾಗುತ್ತೆ, ಇವರೊಬ್ರು ತುಮಕೂರು ಜಿಲ್ಲೆನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು, ಜಡ್ಜ್ ಆಗಿ ವರ್ಕ್ ಮಾಡ್ತಾ ಇದ್ರು, ನಂತರ ರಿಸೈನ್ ಮಾಡಿ ಇವಾಗ ಬೆಂಗಳೂರಿನಲ್ಲಿ ವಕೀಲೆ ವೃತ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ಯಶವರಾಜ್. ಇಲ್ಲಿ ಏನಂತ ಹೇಳಿದ್ರೆ ಪೊಲೀಸರ ಸಮ್ಮುಖದಲ್ಲಿ ಇಂಥ ಒಂದು ಘಟನೆ ನಡೆದ್ರು ಕೂಡ ಅದೇ ಮಹಿಳಾ ಪಿ ಎಸ್ ಐ ಮಂಗಳಮ್ಮ ಅನ್ನೋರು ಕೂಡ ಅಲ್ಲೇ ಇದ್ರು ಕೂಡ ದಾಬಸ್ಪೇಟೆ ಸ್ಟೇಷನ್ ಎಲ್ಲೋ ಒಂದ್ ಕಡೆ ತಹಶೀಲ್ದಾರ್ಗೆ ಆರೋಪನ ಹೊರಿಸ್ಬೇಕಾದ್ರೆ ಅಂದ್ರೆ ತಹಶೀಲ್ದಾರ್ಗೆ ಅವಾಜ್ ಬಿಡಬೇಕಾದ್ರೆ ಒಂದು ಪೊಲೀಸರ ನಿಸ್ಸಹಾಯಕತೆಯನ್ನೇ ಅಂತಾನೆ ಹೇಳ್ಬೋದು ಯಶವರಾಜ್. ಇದು ಓಕೆ ಫೈನ್, ಈಗ ಎಲ್ಲ ಆಯ್ತು, ಅಲ್ಲಿ ಪೊಲೀಸ್ನವರು ಕೂಡ ಬಂದ್ರು. ಸೊ ಕೊನೆಯದಾಗಿ ಏನಾಯ್ತು, ಇವಾಗ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲರೂ ಅಲ್ಲಿ? ಯಶವರಾಜ್, ಏನಂತ ಹೇಳಿದ್ರೆ ತಹಶೀಲ್ದಾರ್ಗೆ ನಿಂದನೆ ಮಾಡುವ ಅಂದ್ರೆ ಲಾಸ್ಟ್ ಟೈಮ್ ನಲ್ಲಿ ತಹಶೀಲ್ದಾರ್ಗೆ ಅವರು ವಕೀಲೆ ಬಂದಂತ ಟೈಮ್ ನಲ್ಲಿ ತಹಶೀಲ್ದಾರ್ಗೆ ಏಕಾಏಕಿ ಅವಾಜ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಅವಾಜ್ನ ಹಾಕ್ತಾರೆ. ಆ ಒಂದ್ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಒಂದು ಕಂಪ್ಲೇಂಟ್ ನ ಲಾಡ್ಜ್ ಮಾಡಿದ್ದಾರೆ ಯಶವರಾಜ್. ಏನಂದ್ರೆ ಐಪಿಸಿ ಕಲಂ 353 504 ಮತ್ತೆ 506 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಆ ತಹಶೀಲ್ದಾರ ಮೇಲೆ ಅವಾಜ್ ಬಿಟ್ಟಂತ ವಕೀಲೇನ ತಕ್ಷಣನೇ ಬಂಧಿಸ್ಬೇಕಂತ ಹೇಳ್ಬಿಟ್ಟು ಬಜರಂಗದ ದಳದ ಕಾರ್ಯಕರ್ತರು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂಧಿಸ್ಲಿಲ್ಲ ಅಂತ ಹೇಳಿದ್ರೆ ತಹಶೀಲ್ದಾರ್ಗೆ ನ್ಯಾಯ ಒದಗಿಸ್ಲಿಲ್ಲ ಅಂದ್ರೆ ಉತ್ತರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಯಶವರಾಜ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಎಸ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು. ಅಧಿಕಾರಿಗಳು ಕೂಡ ಕೆಲವು ಬಾರಿ ಈ ಥರ ಪೇಚಿಗೆ ಸಿಲುಕಬೇಕಾಗುತ್ತೆ. ಜೊತೆಗೆ ಏನಂತಂದ್ರೂ ಕೂಡ ಆ ರೀತಿ ದರ್ಪವನ್ನು ತೋರಿಸುವಂಥದ್ದು ಅಧಿಕಾರಿಗಳ ಮೇಲೆ ಏಕಾಏಕಿ ಏಕವಚನದಲ್ಲಿ ಮಾತನಾಡೋ ತುಂಜಿಗೂ ಕೂಡ ತಪ್ಪಾಗುತ್ತೆ. ಕೊಟ್ಟಿದ್ದಾರೆ